ಬ್ರೇಕ್ ನಂತರ ಯುವಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಇರುವಂತದ್ದು ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಚಿತ್ರಕಲಾ ಪರಿಷತ್ನ ವಿದ್ಯಾರ್ಥಿನಿಯರೊಂದಿಗೆ ಯುವಜನತೆ ಮತ್ತು ರಾಜಕೀಯ ಈ ಬಗ್ಗೆ ಮಾತನಾಡುತ್ತಿದ್ವಿ. ನಿಜಕ್ಕೂ ಯುವಜನತೆಯಲ್ಲಿ ಏನು ಮನಸ್ಥಿತಿ ಇದೆ? ರಾಜಕಾರಣಿಗಳು ಬದಲಾಗಬೇಕಾ? ರಾಜಕೀಯ ವ್ಯವಸ್ಥೆ ಬದಲಾಗಬೇಕಾ? ಅಥವಾ ಜನಸಾಮಾನ್ಯರ ಮನಸ್ಥಿತಿ ಬದಲಾಗಬೇಕಾ? ಬನ್ನಿ ಅವರನ್ನ ಕೇಳೋಣ. ನಿಮಗೆ ಅನ್ಸುತ್ತೆ ಎಲ್ಲಿ ಬದಲಾಗಬೇಕಾಗಿದೆ? ನಾವು ಮುಖ್ಯವಾಗಿ ಇವಾಗ ಸದ್ಯಕ್ಕೆ ಆರಾರ್ ತಿಂಗಳಿಗೆ ಬದಲಾಗೋದು, ಚೀಫ್ ಮಿನಿಸ್ಟರ್ ಬದಲಾಗೋದು, ಅದನ್ನೆಲ್ಲ ನಿಲ್ಲಿಸಬೇಕು. ಅವರ ಇಂಟರ್ನಲ್ ಪಾಲಿಟಿಕ್ಸ್ ಅನ್ನು ಬಿಟ್ಟು ಸಮಾಜದ ಬಗ್ಗೆ, ಅವರ ಸಿಟಿಜನ್ಸ್ ಏನೆಲ್ಲ ಯಾರೆಲ್ಲ ಸಮಾಜದಲ್ಲಿ ಇದ್ದಾರೆ ಅವರ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಯುವಶಕ್ತಿಗೆ, ಯುವಜನತೆಗೆ ಅವರ ಮೇಲೆ ನಂಬಿಕೆ ಬರೋ ಹಾಗೆ ಆಗುತ್ತೆ. ಈಗ ನೀವು ಕೇಳಿದ ಪ್ರಶ್ನೆ ಎಲ್ಲಿ ಬದಲಾಗಬೇಕು ಅಂತ ನಾವು ನೋಡಿದಾಗ, ಅವರಂತೂ ರಾಜಕಾರಣಿಗಳು ಯಾವತ್ತೂ ಬದಲಾಗೋದಿಲ್ಲ. ಆದ್ರಿಂದ ನಾವೇ ಬದಲಾಗಬಿಡೋದು ಒಳ್ಳೆಯದು. ಯಾಕಪ್ಪ ಅಂತಂದರೆ, ನಾವು ಯುವಕರು ಮಾತ್ರ ಅಲ್ಲ, ಎಲ್ಲ ಮತದಾರರು ಕೂಡ ನಾವು ಇಲ್ಲಿ ನಮ್ಮ ಆತ್ಮಶೋಧವನ್ನು ಮಾಡ್ಕೋಬೇಕು. ನನ್ನ ಪದ್ಯದ ಒಂದು ಸಾಲಿದೆ, ಅಲ್ಲಿಂದಿಲ್ಲಿಗೆ ವರಳಾಡುವ ಅವ ಮೂರು ಬಿಟ್ಟವನು, ಅಲ್ಲಿಂದಿಲ್ಲಿಗೆ ವರಳಾಡುವ ಅವ ಮೂರು ಬಿಟ್ಟವನು, ಅವನನ್ನೇ ಆರಿಸಿ ಕಳಿಸುವ ನಾನು ಎಷ್ಟು ಕೆಟ್ಟವನು. ಈ ರೀತಿಯಾಗಿ ನಾವೇ ಆತ್ಮಶೋಧವನ್ನು ಮಾಡಿಕೊಂಡು ರಾಜಕೀಯವನ್ನು ಬದಲಾಯಿಸಬೇಕೇ ಹೊರತು ಅವರು ಬದಲಾಗ್ತಾರೆ ಅಂತ ಯುವಕರಾಗಿ ಯುವತ್ವವನ್ನು ಹೊಂದಿರತಕ್ಕಂಥ ನಾವು ಕಾಯ್ತಕ್ಕಂಥದ್ದು ಅರ್ಥಹೀನ. ನಾಯಕರಲ್ಲೂ ಅವರ ಒಂದು ಯೋಜನೆಗಳೇನಿದ್ರೂ ಸಹ ಬಾಯಿ ಮಾತಿನ ಮೂಲಕ ಹೇಳೋದಕ್ಕೆ ಮತ್ತು ಭರವಸೆಗಳನ್ನು ಕೊಡೋದಕ್ಕೆ ಮಾತ್ರ ಮೀಸಲಾಗಿದೆ ವಿನಃ ಅದು ಯಾವುದೇ ರೀತಿ ಒಂದು ಕಾರ್ಯರೂಪಕ್ಕೆ ಬಂದು ಕಾರ್ಯಪ್ರವೃತ್ತರಾಗಿ ಮಾಡ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಕಡಿಮೆ ಇರ್ತವೆ. ಇವೆಲ್ಲವೂ ಸಹ ಒಂದು ಕಾಗದದ ಮೇಲೆ ಇರತಕ್ಕಂಥ ಎಲ್ಲವೂ ಅಕ್ಷರಗಳಲ್ಲಿ ಇದೆ ವಿನಃ ಕಾರ್ಯರೂಪಕ್ಕೆ ಬರುವಂತಹ ಅಂಶಗಳು ಕಡಿಮೆ ಇರ್ತವೆ. ಅದೇ ರೀತಿಯಲ್ಲಿ ಯುವಕರಿಗೆ ಪ್ರಾತಿನಿಧ್ಯವನ್ನು ಕೊಡುವುದರ ಮೂಲಕ, ಯುವಕರಿಗೆ ಅರಿವು ಮೂಡಿಸೋದ್ರ ಮೂಲಕ ರಾಜಕೀಯ ವ್ಯವಸ್ಥೆ ಬದಲಾಗಬೇಕಾಗಿದೆ. ಪ್ರತಿಯೊಬ್ಬ ಯುವಕನೂ ಸಹ, ಪ್ರತಿಯೊಬ್ಬ ಪ್ರಜೆಯೂ ಸಹ ಮತದಾನ ಮಾಡತಕ್ಕಂಥದ್ದು ಅವನ ಒಂದು ಪ್ರಜ್ಞಾವಂತ ನಾಗರಿಕನ ಕರ್ತವ್ಯ ಆಗಿದ್ದು, ಮತದಾನ ಮಾಡುವುದರ ಮೂಲಕ ಅವನ ಒಂದು ಹಕ್ಕನ್ನು ಚಲಾಯಿಸಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಓಕೆ, ನಿಮಗೇನು ಅನಿಸುತ್ತೆ, ಈ ಇರುವಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಪೊಲಿಟಿಕ್ಸ್ನಲ್ಲಿ, ಎಷ್ಟು ಮುಖ್ಯ ಹಣ ಈಗ ಕಾಲದಲ್ಲಿ? ಹಣ ಅಂತ ಅಲ್ಲ, ಈಗ ಬರೀ ಎಲ್ಲ ಜನರೆಲ್ಲ ಬರೀ ಜಾತಿ ಅಂತಾನೆ ನೋಡ್ತಾ ಇದ್ದಾರೆ. ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ, ಬಟ್ ಜಾತಿ ನೋಡಿ ವೋಟ್ ಮಾಡ್ತಾ ಇದ್ದಾರೆ. ಈಗಲಾದರೂ ಜನರು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಒಳ್ಳೆ ನಾಯಕರನ್ನ ತರಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಯುವಜನತೆ ಯಾವ ರೀತಿ ಇನಿಷಿಯೇಟಿವ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀರಿ? ಯುವಜನತೆ ಕಡೆಯಿಂದನೂ ಬೇಕಲ್ವಾ ಫಸ್ಟ್ ಸ್ಟೆಪ್, ಆ ಕಡೆಯಿಂದನೇ ಅವಕಾಶಗಳು ಬರಬೇಕು ಅಂತ ಕಾಯ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸತ್ತ ತಮಗೆ? ಹಾ ಹೌದು, ಫಸ್ಟು ಯುವಜನತೆನೇ ಚೇಂಜ್ ಮಾಡಬೇಕು. ಬಟ್ ನಾವೆಷ್ಟೇ ಬದಲಾಯಿಸಬೇಕು ಅಂತ ಪ್ರಯತ್ನ ಪಟ್ಟು ನಮ್ಮ ರಾಜಕಾರಣಿ ವ್ಯಕ್ತಿಗಳು ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮದಲ್ಲಿ ಕೂಡ ಅವರು ಬದಲಾಗಲ್ಲ ಅನ್ನೋದನ್ನ ಇವತ್ತೇ ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ. ಇವತ್ತಿನ ಚುನಾವಣೆ ಬಂದಿದ ತಕ್ಷಣ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಜನರಿಗೆ ಹಣದ ಆಮಿಷವನ್ನು ಒರ್ತಿದ್ದಾರೆ ಅಂತಲೇ ಒಂದು ಕಡೆ ಹೇಳ್ಬೋದು. ಮಹಿಳೆಯರಿಗೆ ಸೀರೆ ಮುಖಾಂತರ ಕೊಡೋದಾಗಿರ್ಬೋದು, ಅಥವಾ ಪುರುಷರಿಗೆ ಏನು ಮಾಡ್ತಾರೆ ಅಂದರೆ ಎಂಡ ಕಳ್ಬಡ್ಡಿ ಈ ಥರ ಎಲ್ಲ ಕುಡಿಸಿ ಅವ್ರನ್ನ ಒಂದು ಅವ್ರ ಕಡೆ ಒಲಿಸ್ಕೊಳ್ತಿದ್ದಾರೆ ಹೊರತು ಅವರ ಬೆಂಬಲವನ್ನು ಅವ್ರು ಯಾವತ್ತೂ ಗಿಟ್ಟಿಸ್ಕೊಳ್ತಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ರಾಜಕಾರಣಿಗಳನ್ನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ, ಅವ್ರು ಮುಂದಿನ ಜನ್ಮದಲ್ಲಾದರೂ ಹಂಗೆ ಇರ್ತಾರೆ ಅಂತಾರೆ. ಸೊ ಅವ್ರನ್ನ ಮನಸ್ಥಿತಿ ಬದಲಾಯಿಸ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಹೊಸ ರಾಜಕಾರಣಿಗಳನ್ನ ಹುಟ್ಟಾಕ್ಬೋದಲ್ವಾ? ಖಂಡಿತವಾಗ್ಲೂ ಯುವಜನತೆಗೆ ಆಕ್ರೋಶ ಮುಖ್ಯವಾಗಬೇಕು, ಬಟ್ ಆಕ್ರೋಶ ಅಪಘಾತ ಆಗಬಾರ್ದಷ್ಟೇ. ನಮ್ಮ ವ್ಯವಸ್ಥೆಯಲ್ಲಿ ಎಂಎಗೂ ಎಂಎಲ್ಎಗೂ ವ್ಯತ್ಯಾಸನೇ ಇಲ್ದಂಗೆ ಆಗೋಗಿದೆ. ಎಂಎ ಓಡಾಡ್ಕೊಂಡು ಮೇಯ್ಕೊಂಡ್ರೆ ಎಂಎಲ್ಎ ಕುಂತಲ್ಲೇ ಮೇಯ್ತಾವನೆ. ಆದ್ರೆ ಅಂತ ಎಂಎಗೂ ಕೂಡ ಮೂಗುದಾರವಾಗಿ ಇವತ್ತಿನ ಯುವಜನತೆ ಮಾರ್ಪಾಟಾಗಬೇಕು ಅನ್ನೋದು ನನ್ನ ಆಶಯ. ಓಕೆ, ಸೊ ಯುವಶಕ್ತಿಯಲ್ಲಿ ಸಾಕಷ್ಟು ಆಕ್ರೋಶ ಭರಿತವಾಗಿದ್ದಾರೆ ಯುವಶಕ್ತಿ. ನಿಜಕ್ಕೂ ಬದಲಾವಣೆಗಳನ್ನ ಬಯಸ್ತಾ ಇದೆ ಯುವ ಮನಗಳು, ಹಾಗೇನೆ ತಾವು ಕೂಡ ಬದಲಾಗ್ತೀವಿ, ಮತದಾನಕ್ಕೆ ಮುಂದಾಗ್ತೀವಿ ಅನ್ನೋ ಪಣವನ್ನ ತೊಡ್ತಾ ಇದ್ದಾರೆ. ನಮ್ಮೊಂದಿಗೆ ಮಿಮಿಕ್ರಿ ಆರ್ಟಿಸ್ಟ್ಗಳಿದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ. ಸೊ ಹಾಗಾಗಿ ಈ ರಾಜಕೀಯ ವ್ಯವಸ್ಥೆಯನ್ನ ಚಿತ್ರದ ಮೂಲಕ ತಮ್ಮ ನಟನೆಯ ಮೂಲಕ ಬಿಂಬಿಸ್ಲಿಕ್ಕೆ ಕೂಡ ರೆಡಿ ಆಗಿದ್ದಾರೆ. ಬನ್ನಿ ಅವರ ಕಲಾ ಪ್ರತಿಭೆಯನ್ನ ಈಗ ನೋಡೋಣ. ಎಲ್ಲರೂ ವೋಟ್ ಹಾಕ್ಬೇಕು. ರಾಜ್ಯ ಸರ್ಕಾರ 100 ಕೋಟಿ, ಕೇಂದ್ರ ಸರ್ಕಾರ 1000 ಕೋಟಿ, ನಮಗೂ ನಿಮಗೂ ಲಂಗೋಟಿ. ಹೇಸಿಗೆ ಮೇಘಣ ಕೂರುವ ನೊಣವೆ ಉಪಮೆ ಇಂದು ರಾಜಕಾರಣಿಗೆ. ಹೇಸಿಗೆ ಮೇಘಣ ಕೂರುವ ನೊಣವೆ ಉಪಮೆ ಇಂದು ರಾಜಕಾರಣಿಗೆ. ನೊಣಕವಮಾನ ಮಾಡುವುದೇತಕ್ಕೆ ಹೋಲಿಸುವೆ ಜಾರಿಣಿಗೆ. ಖಾದಿಯ ತೊಟ್ಟು ವೇದಿಕೆ ಮೇಲೆ ಗಾಂಧಿ ತತ್ವವ ನುಡಿಯುವನು. ಮಂದಿಗೆ ಹಂದಿಯ ಬಾಡನು ಹಂಚಿ ಸೇಂದಿಯ ಜೊತೆಗೆ ಬ್ರಾಂದಿಯ ಕುಡಿಸುವನು. ಜಾತಿಯ ಹೆಸರಲ್ಲಿ ಜನರನ್ನು ಸೇರಿಸಿ ನೀತಿಯ ಕೊಲ್ಲುವನು. ಮೂತಿಗೆ ಎಟುಕದ ಪದವಿಯ ನೇರಲು ಓತಿ ಖ್ಯಾತನಂತಾಡುವನು. ನಿಮಿಷ ನಿಮಿಷಕ್ಕೂ ಬಣ್ಣವ ಬದಲಿಸೋ ಊಸರವಳ್ಳಿ ಜಾತಿಯವ. ಕೊಂಬೆ ಕೊಂಬೆಗೂ ಚಂಗನೆ ನೆಗೆಯುವ ಹೆಂಡ ಕುಡಿದಿರೋ ಕೋತಿ ಇವ.
ಪಿತ್ರಾರ್ಜಿತವೋ ಎಂಬಂತೆ ಮಂತ್ರಿಗಿರಿಗೆ ಪಟ್ಟು ಹಿಡಿಯುವರು. ಪಿತ್ರಾರ್ಜಿತವೋ ಎಂಬಂತೆ ಮಂತ್ರಿಗಿರಿಗೆ ಪಟ್ಟು ಹಿಡಿಯುವರು. ದೇವರ ಹೆಸರಲ್ಲಿ ಗದ್ದುಗೆ ಏರಿ ದೇಶವ ಕೊಳ್ಳೆ ಒಡೆಯುವರು. ಮಗುವನ್ನು ಚಿಗುಟಿ ತೊಟ್ಟಿಲ ತೂಗೋ ಜಾಯಮಾನ ಇವರದ್ದು. ಇಂಥವರಣೆಬರ ಬರೆಯುವ ಕುಂಚವ ನೀಡಿದರೋ ಕೈ ಮಾತ್ರ ನಮ್ಮದು. ಮಾಟ ಮಂತ್ರವ ಮಾಡುವ ಇವರು ವಾಮಾಚಾರಿಗಳು. ಮಾಟ ಮಂತ್ರವ ಮಾಡುವ ಇವರು ವಾಮಾಚಾರಿಗಳು. ಮತವನ್ನು ಕೇಳಲು ಮನೆ ಮನೆ ತಿರುಗುವ ಬೀದಿ ನಾಯಿಗಳು. ವಿಧಾನಸೌಧಕ್ಕೂ ದಿಗ್ ಬಂಧನ ಹಾಕಿ ಮಾಡ್ತಾವ್ರೆ ಮಂತ್ರ ಮಾಟ. ವಿಧಾನಸೌಧಕ್ಕೂ ದಿಗ್ ಬಂಧನ ಹಾಕಿ ಮಾಡ್ತಾವ್ರೆ ಮಂತ್ರ ಮಾಟ. ನೋಡಿ ಸ್ವಾಮಿ, ಇದುವೇ ಇಂದಿನ ವಲಸು ರಾಜಕೀಯ ದೊಂಬರಾಟ. ಕಲೆ ಸಾಹಿತ್ಯ ಮಾತು ಎಲ್ಲದರಲ್ಲೂ ಯುವ ಜನತೆಯಿಂದ ಬರ್ತಾ ಇರುವಂತಹದ್ದು ಆಕ್ರೋಶ. ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅವರಿಗಿರುವಂತಹ ಅಭಿಪ್ರಾಯವನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತೆ ಮುಂದಿನ ವಾರ ಯುವಶಕ್ತಿಯೊಂದಿಗೆ ನಿಮ್ಮ ಮುಂದೆ ಇನ್ನೊಂದು ವಿಷಯವೊಂದಿಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.